ಐತಿಹಾಸಿಕ ಯುವಜನೋತ್ಸವಕ್ಕೆ ಕೌಂಟ್‌ಡೌನ್ ಕೆಲವೇ ಕ್ಷಣಗಳಲ್ಲಿ ಗಂಡು ಮೆಟ್ಟಿದ ನಾಡಿಗೆ ಪ್ರಧಾನಿ ಮೋದಿ ಆಗಮನ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಯುವ ಸುನಾಮಿಯೇ ಹರಿದು ಬರ್ತಾ ಇದೆ ಹುಬ್ಬಳ್ಳಿಯಲ್ಲಿ ಐತಿಹಾಸಿಕ ಯುವಜನೋತ್ಸವಕ್ಕೆ ಕೌಂಟ್‌ಡೌನ್ ಶುರುವಾಗಿದೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ ಗಂಡು ಮೆಟ್ಟಿದ ನಾಡಿಗೆ ಪ್ರಧಾನಿ ಮೋದಿಯ ಆಗಮನ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಯುವ ಸುನಾಮಿಯೇ ಹರಿದು ಬರ್ತಾ ಇದೆ ಹುಬ್ಬಳ್ಳಿಯತ್ತ ಐತಿಹಾಸಿಕ ಯುವ ಜನೋತ್ಸವಕ್ಕೆ ಕೌಂಟ್‌ಡೌನ್ ಶುರುವಾಗಿದೆ ಹುಬ್ಬಳ್ಳಿಯಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಯಾಗಿದೆ ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಎಂಟ್ರಿ ಕೊಡಲಿದ್ದಾರೆ ಹುಬ್ಬಳ್ಳಿಯಲ್ಲಿ ಐತಿಹಾಸಿಕ ಯುವ ಜನೋತ್ಸವಕ್ಕೆ ಕೌಂಟ್‌ಡೌನ್ ಶುರುವಾಗಿದೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಸಂಭ್ರಮ ಸಡಗರ ಮನೆ ಮಾಡಿದೆ ಇಡಿ ಹುಬ್ಬಳ್ಳಿ ನಗರ ಹಬ್ಬದಂತೆ ಸಜ್ಜಾಗಿದೆ ಹುಬ್ಬಳ್ಳಿ ತುಂಬಾ ಸಂಭ್ರಮ ಸಡಗರ ಮನೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿ ನಗರಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಕೊಡುತ್ತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವೇದಿಕೆಯನ್ನ ಪರಿಶೀಲಿಸಿದ್ದಾರೆ ಕಾರ್ಯಕ್ರಮದ ಸಿದ್ಧತೆ ಪರಿಶೀಲನೆ ಮಾಡುತ್ತಿದ್ದಾರೆ ಬಿಜೆಪಿ ನಾಯಕರು ಕಾರ್ಯಕ್ರಮಕ್ಕಾಗಿ ಬೃಹತ್ ವೇದಿಕೆ ನಿರ್ಮಾಣಗೊಂಡಿದೆ ಸಾವಿರಾರು ಜನ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿದೆ ಸಾಂಸ್ಕೃತಿಕ ಕಲಾ ತಂಡಗಳು ಸಿದ್ಧವಾಗಿ ನಿಂತಿದೆ ಬಿಜೆಪಿ ನಾಯಕರು ವೇದಿಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಸಿದ್ಧತೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸಚಿವ ನಾರಾಯಣ ಗೌಡ ಶಾಸಕ ಅರವಿಂದ ಬೆಲ್ಲದ ಸೇರಿ ಬಿಜೆಪಿ ನಾಯಕರು ಇದ್ದಾರೆ ಅಲ್ಲಿ ವೇದಿಕೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಮಾಹಿತಿಯನ್ನ ಪಡೆಕೊತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವಂತ ಕಾರ್ಯಕ್ರಮ ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಎಂಟ್ರಿ ಕೊಡ್ತಾರೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಯುವ ಸುನಾಮಿಯೇ ಕರೆದು ಬರ್ತಾ ಇದೆ ಇಡೀ ಹುಬ್ಬಳ್ಳಿ ತುಂಬಾ ಸಂಭ್ರಮ ಸಡಗರ ಮನೆ ಮಾಡಿದೆ ಒಂದ್ರೆ ಈ ಹಬ್ಬದ ವಾತಾವರಣ ಹುಬ್ಬಳ್ಳಿಯಲ್ಲಿ ಇವತ್ತು ಇಡೀ ಹುಬ್ಬಳ್ಳಿ ಕೇಸರಿಮಯವಾಗಿದೆ ವಾಣಿಜ್ಯ ನಗರಿ ತುಂಬಾ ಹಬ್ಬದ ಸಂಭ್ರಮ ಸಡಗರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಎಂಟ್ರಿ ಕೊಡ್ತಾರೆ ಅದಕ್ಕೂ ಮುಂಚಿತವಾಗಿ ಸಾಕಷ್ಟು ತಯಾರಿಗಳಾಗಿದೆ ಅದರ ಪರಿಶೀಲನೆ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದರು ಒಟ್ಟಾರೆ ಯಾವ ರೀತಿಯಾದಂತ ಸಿದ್ಧತೆ ಆಗಿದೆ ಪ್ರಧಾನಿ ಮೋದಿಯನ್ನ ಸ್ವಾಗತ ಮಾಡೋದಕ್ಕೆ ಜೊತೆಗೆ ಕಾರ್ಯಕ್ರಮದ ಸಿದ್ಧತೆ ಸ್ವೇತೇನ್ ಅಂತ ಹೇಳಿದ್ರೆ ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ಈಗಾಗಲೇ ಅಂದ್ರೆ ಕ್ಷಣಗಣನೆ ಆರಂಭವಾಗಿದೆ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ 3:30 ರ ಸುಮಾರಿಗೆ ಪ್ರಧಾನಿಗಳು ವಿಮಾನ ನಿಲ್ದಾಣದಿಂದ ನೇರವಾಗಿ ರೈಲ್ವೆ ಮೈದಾನಕ್ಕೆ ಆಗಮಿಸುತ್ತಾರೆ ಇಲ್ಲಿ ಬೃಹತ್ತಾದಂತ ಒಂದು ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ದಾರಿಯುದ್ದಕ್ಕೂ ಕೂಡ ಮೋದಿ ಅವರನ್ನ ಸ್ವಾಗತಿಸಲಿಕ್ಕೆ ಇಡೀ ನಗರವನ್ನ ಸಿಂಗಾರಗೊಳಿಸಲಾಗಿದೆ ರಸ್ತೆಯಲ್ಲೆಲ್ಲ ಕೂಡ ಕೇಸರಿ ಧ್ವಜಗಳನ್ನು ಕಟ್ಟಿ ಬ್ಯಾನರ್ ಬಂಟಿಂಗ್ಸ್ ಗಳ ಮೂಲಕ ಪ್ರಧಾನಿಯನ್ನ ಸ್ವಾಗತ ಮಾಡಿಕೊಳ್ಳಿಕ್ಕೆ ಜನ ಸನ್ನದ್ಧರಾಗಿದ್ದಾರೆ ಒಂದು ರೀತಿ ಇಡೀ ಹುಬ್ಬಳ್ಳಿಯಲ್ಲಿ ಹಬ್ಬದ ವಾತಾವರಣವೇ ಇವತ್ತು ನಿರ್ಮಾಣ ಆಗಿದೆ ನೀವು ನೋಡಬಹುದು ಮುಖ್ಯ ವೇದಿಕೆಯಲ್ಲಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಆಗಮಿಸಿದ್ದಾರೆ ಅಂತಿಮ ಹಂತದ ಸಿದ್ಧತೆಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ ಜೊತೆಗೆ ಇಲ್ಲಿ ರಿಹರ್ಸಲ್ ಕೂಡ ಆರಂಭ ಆಗಿದೆ ವಿವಿಧ ಕಲಾ ತಂಡಗಳು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಪ್ರಧಾನಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ರಿಹರ್ಸಲ್ ಅನ್ನು ಮಾಡಬೇಕಾಗಿತ್ತು ಅದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಒಂದು ಟ್ರಯಲ್ ಅನ್ನು ಕೂಡ ಅವರಿಗೆ ಮಾಡಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ವೇದಿಕೆ ಮೇಲೆ ಇರುವಂತಹ ಇನ್ಸ್ಪೆಕ್ಟರ್ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಕಾರ್ಯಕ್ರಮ ಆರಂಭವಾದಾಗ ಎಷ್ಟು ನಿಮಿಷಗಳಿಗೆ ಕಲಾ ಪ್ರದರ್ಶನಗಳು ಆಗಬೇಕು ಕಲಾ ತಂಡಗಳು ಎಷ್ಟೊತ್ತು ಪ್ರದರ್ಶನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಲಾಗ್ತಾ ಇದೆ ಮತ್ತೊಂದು ಕಡೆ ವೇದಿಕೆ ಈ ಬದಿಯಲ್ಲಿ ಕೂಡ ನೋಡಬಹುದು ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಯುವ ಸಮುದಾಯ ವೇದಿಕೆಗೆ ಆಗಮಿಸ್ತಾ ಇದೆ ಅಂದ್ರೆ ಕಾರ್ಯಕ್ರಮದ ಸ್ಥಳ ಏನಿದೆ ಅದರ ಮುಂಭಾಗದಲ್ಲಿ ದೊಡ್ಡ ಟೆಂಟ್ಗಳನ್ನು ಹಾಕಲಾಗಿದೆ ತಂಡೋಪತಂಡವಾಗಿ ಯುವ ಜನರು ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ನೋಡಬಹುದು ನೀವು ವಿಜುವಲ್ಸ್ ಅನ್ನ ಯಾವ ರೀತಿ ಈಗಾಗಲೇ ಅಂದ್ರೆ ಇನ್ನು ಮಧ್ಯಾಹ್ನ ಈ 1 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿಕ್ಕೆ ಇನ್ನು 3-4 ಗಂಟೆಗಳ ಕಾಲಾವಕಾಶ ಇದೆ ಆದಾಗೂ ಕೂಡ ದೊಡ್ಡ ಸಂಖ್ಯೆಯ ಕ್ರೌಡ್ ಈಗಾಗಲೇ
ಮೈದಾನದತ್ತ ಧಾವಿಸಿ ಬರ್ತಾ ಇದೆ. ಈ ಕಡೆ ನೋಡಬಹುದು ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಯುವ ಸಮುದಾಯ ಮತ್ತು ಹಿಂಬದಿಯಲ್ಲೂ ಕೂಡ ನೋಡಬಹುದು ದೊಡ್ಡ ಸಂಖ್ಯೆಯಲ್ಲಿ ಯುವತಿಯರು ಯುವಕರೆಲ್ಲರೂ ಕೂಡ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮ ಸಾಕಷ್ಟು ಕಾರಣಗಳಿಗಾಗಿ ವಿಶೇಷತೆಯನ್ನು ಪಡೆದುಕೊಂಡಿದೆ. ಯಾಕಂದ್ರೆ ದೇಶದ ನಾನಾ ಭಾಗಗಳಿಂದ ವಿವಿಧ ಕಲಾ ತಂಡಗಳು, ವಿದ್ಯಾರ್ಥಿ ಸಮುದಾಯ ಏನಿದೆ, ಯುವ ಸಮುದಾಯ, ಅವರು ಇಲ್ಲಿ ಒಂದು ಪ್ರದರ್ಶನವನ್ನ ನೀಡಲಿದ್ದಾರೆ. ಏನು 5 ದಿನಗಳ ರಾಷ್ಟ್ರೀಯ ಯೋಜನೋತ್ಸವ ಏನು ಇವತ್ತು ಚಾಲನೆ ಸಿಗ್ತಾ ಇದೆ. 5 ದಿನಗಳ ಕಾಲ ಕೂಡ ಹುಬ್ಬಳ್ಳಿ ಧಾರವಾಡ ಹವಳಿ ನಗರದಲ್ಲಿ ಕಲಾ ವೈಭವವೇ ಮೇಳೈಸಲಿದೆ. ಇಲ್ಲಿ ಒಂದು ಕಡೆ ವಿವಿಐಪಿಗೆ ವಿಐಪಿಗಳಿಗೆ ಚೇರ್ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಬದಿಯಲ್ಲಿ ನೋಡಬಹುದು ಆ ಕಡೆ ಕ್ರೌಡ್ ಅನ್ನು ತೋರಿಸ್ತಾನೆ. ಈಗಾಗಲೇ ವಿವಿಧ ಶಾಲಾ ಕಾಲೇಜಿನ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇದು ಯುವಜನ ಮಹೋತ್ಸವ ಆಗಿರೋದ್ರಿಂದ ಯುವಕರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರಥಮ ಆದ್ಯತೆಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಿಲ್ಲಬಿಡೋದು ಯಾವ ರೀತಿ ಕ್ರೌಡ್ ಇಲ್ಲಿ ಬಂದು ನಿಂತಿದೆ ಅಂತೇಳಿ ಈಗಾಗಲೇ ಮೈದಾನ ಅಂದ್ರೆ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಭರ್ತಿ ಆಗುವಂತಹ ಸಾಧ್ಯತೆ ಇದೆ. ಯುವಕರಿಗಾಗಿ ಮೀಸಲಿಟ್ಟಂತ ಆಸನಗಳನ್ನು ಈಗಾಗಲೇ ಆನ್ಲೈನ್ ಮೂಲಕ ಅವರೆಲ್ಲರೂ ಕೂಡ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು. ಅವರೆಲ್ಲರೂ ಕೂಡ ಮೈದಾನದತ್ತ ಧಾವಿಸಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಮತ್ತು ಹುಬ್ಬಳ್ಳಿ ಧಾರವಾಡ ಹವಳಿ ನಗರದ ಜನತೆ ಮೋದಿಯನ್ನು ಸ್ವಾಗತಿಸಲಿಕ್ಕೆ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನಕ್ಕೆ ಬರುವ ಮಾರ್ಗದಲ್ಲಿ ರಸ್ತೆ ಎರಡು ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಲ್ಲಿ ಸರ್ಕಲ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮೋದಿ ಅವರಿಗೆ ಅಂದ್ರೆ ಪುಷ್ಪ ಒಂದು ಸುರಿಸಿ ಅವರನ್ನ ಸ್ವಾಗತಿಸಿಕೊಳ್ಳುವಂಥದ್ದು. ಮತ್ತೊಂದು ಕಡೆ ಕೇಸರಿ ಧ್ವಜಗಳು ಹಾರಾಟ ಕೂಡ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಸರಿಸುಮಾರು 18,000 ಮೀಟರ್ ಕೇಸರಿ ಪಟ್ಟೆಯನ್ನು ಬಳಸಿ ಇಡೀ ನಗರದ ಅತ್ಯಂತ ಒಂದು ಕೇಸರಿ ವಾತಾವರಣವನ್ನೇ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಅಂತ ಹೇಳಬಹುದು. ನಾ ಭೂತಾನ ಭವಿಷ್ಯನ ಹಾಗೆ ಹಿಂದೆಂದೂ ಕೂಡ ಈ ತರದ ಯೋಜನೋತ್ಸವ ಕಾರ್ಯಕ್ರಮ ನೋಡಿರ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಆ ತರದ ಸಿದ್ಧತೆಗಳನ್ನ, ಆ ತರದ ತಯಾರಿಯನ್ನ ಧಾರವಾಡ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ಅಧಿಕಾರಿಗಳು ಸೇರಿಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ. ಪ್ರಧಾನಿಗಳು 3:30ಕ್ಕೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಂತರ ನೇರವಾಗಿ ಅವರು ರೋಡ್ ಶೋ ನಡೆಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ರೋಡ್ ಶೋ ಮಾರ್ಗದುದ್ದಕ್ಕೂ ಕೂಡ ನೀವು ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಹುಬ್ಬಳ್ಳಿ ಜನ ಮೋದಿ ಅವರನ್ನು ಕಣ್ ತುಂಬಿಕೋಬೇಕು, ಅವ್ರ ಜೊತೆ ಮಾತಾಡಬೇಕು. ಮೋದಿ ಅವರು ಅಲ್ಲಲ್ಲಿ ಮಾರ್ಗ ಮಧ್ಯೆ ಹಿಡಿದು ಕೈ ಬೀಸಿ ಜನರನ್ನ ಮಾತಾಡಿಸ್ತಾರೆ. ಆ ಕಾರಣಕ್ಕಾಗಿ ಕೂಡ ಸಾಕಷ್ಟು ಕಾತುರದಿಂದ ಕಾದು ನಿಂತಿದ್ದಾರೆ ಅಂತ ಹೇಳ್ಬೋದು ಶ್ವೇತಾ. ಓಕೆ, ಯುವ ಜನೋತ್ಸವಕ್ಕೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಯುವಕರು ಬರ್ತಾ ಇದ್ದಾರೆ. ಯುವಕರೇ ದೇಶದ ಶಕ್ತಿ, ಅಂತ ಯುವಕರಿಗೆ ಶಕ್ತಿ ತುಂಬುವಂತಹ ಕೆಲಸ, ಉತ್ಸಾಹ ತುಂಬುವಂತಹ ಕೆಲಸ. ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಶಕ್ತಿ ತುಂಬುವಂತಹ ಕೆಲಸ ಕೂಡ ಆಗ್ತಾ ಇದೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡಿತಾ ಇದೆ. ಹಾಗಾದ್ರೆ ಬಿಜೆಪಿ ಖಂಡಿತವಾಗಿ ಸ್ವತಃ ಏನಂತ ಹೇಳಿದ್ರೆ ಯುವಜನೋತ್ಸವ ಯುವಕರಿಗೆ ಒಂದು ಶಕ್ತಿ ತುಂಬುತ್ತೆ. ಯುವಕರಿಗೆ ಮೋದಿ ಅವರ ಪ್ರೇರಣಾದಾಯಕ ಮಾತುಗಳನ್ನು ಕೇಳಿಸಲಿಕ್ಕೆ ಒಂದು ಕಡೆ ದೊಡ್ಡ ಸಂಖ್ಯೆಯಲ್ಲಿ ಯುವ ಸಮುದಾಯ ಸೇರಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರಲ್ಲಿ ಹುಮ್ಮಸ್ಸು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೋದಿ ಬರ್ತಾರೆ ಅಂತ ಹೇಳಿದಾಗಲೇ ಅದೊಂದು ರೀತಿ ವೈಬ್ರೆಂಟ್ ಆಗುತ್ತೆ. ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಅವರ ನಾಯಕತ್ವ, ಅವರ ವ್ಯಕ್ತಿತ್ವದ ಗುಣಗಾನ ಮಾಡಲಿಕ್ಕೆ, ವ್ಯಕ್ತಿತ್ವದಿಂದ ಮಾರು ಹೋದಂತ ಜನ ಇದ್ದಾರೆ, ಅವರೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅವರು ನೋಡ್ಬೇಕಂತ ಬರ್ತಾರೆ. ಯಾಕಂತಂದ್ರೆ ಗಟ್ಟಿ ನಾಯಕತ್ವದ ಓರ್ವ ನಾಯಕ ನಮ್ಮ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಇರುತ್ತೆ. 2023ರ ಈ ಒಂದು ಏನು ವಿಧಾನಸಭಾ ಚುನಾವಣೆ ನಡೀತಾ ಅದನ್ನು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬಹುತೇಕ ಬಿಜೆಪಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹುಬ್ಬಳ್ಳಿಯಿಂದಲೇ ಆರಂಭವಾಗಿದ್ದು, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ನಾವೇನು ಹುಬ್ಬಳ್ಳಿಯನ್ನು ಕರಿತೇವೆ. ಇಲ್ಲಿಂದ ಸಾಕಷ್ಟು ಹಿಂದೆ ಅಡ್ವಾಣಿ ಅವರ ರಥಯಾತ್ರೆ ಆಗಿರ್ಬೋದು, ಉಮಾಭಾರತಿ ಅವರು ಇಲ್ಲಿ ಬಂದಿದ್ದು ಆಗಿರ್ಬೋದು, ಇದ್ಗ ವಿವಾದದ ನಂತರ ರಾಜ್ಯದಲ್ಲಿ ಬಿಜೆಪಿ ಹಂತ ಹಂತವಾಗಿ ಬೆಳಿಲಿಕ್ಕೆ ಹುಬ್ಬಳ್ಳಿ ಒಂದು ಕೇಂದ್ರ ಸ್ಥಾನ ಆಗಿತ್ತು. ಅಷ್ಟೆಲ್ಲ ಜನಸಂಘದ ಮೂಲ ಹುಟ್ಟು ಏನಿದೆ ಅದು ಹುಬ್ಬಳ್ಳಿಯಿಂದಲೇ ಆರಂಭವಾಗಿದ್ದು. ಆ ಕಾರಣಕ್ಕಾಗಿ ಸಾಕಷ್ಟು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಭದ್ರವಾದಂತಹ ಕೋಟೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂಬೈ ಕರ್ನಾಟಕಕ್ಕೆ ಇಲ್ಲಿಂದಲೇ ಒಂದು ಸಮಾನ ಅಂದ್ರೆ ಸಂದೇಶವನ್ನು ರವಾನಿಸುವಂತದ್ದು. ಅಷ್ಟೇ ಅಲ್ಲ, ಮೋದಿ ಬರ್ತಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಜನರನ್ನ ಸೆಳಿಲಿಕ್ಕೆ ಬಿಜೆಪಿ ಕೂಡ ಸಕಲ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದೆ. ಕೇವಲ ಒಂದು ಯೋಜನೋತ್ಸವ ಬಂದಾಗ ಯೂತ್ ರಾಷ್ಟ್ರ ಭೇಟಿ ಆಗೋದು ಬೇಡ, ಜನರಲ್ಲೂ ಕೂಡ ಒಂದು ಅಭಿಲಾಷೆ ಇದೆ ಮೋದಿ ಅವರ ಭೇಟಿ ಆಗಬೇಕಂತಲೇ, ಅದು ನಿರಾಸೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 8 ಕಿಲೋಮೀಟರ್ ಉದ್ದದ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೆ ಕಾರ್ಯಕರ್ತರು ರಸ್ತೆ ಎರಡು ಬದಿಗಳಲ್ಲಿದ್ದು ಮೋದಿ ಅವರನ್ನ ಸ್ವಾಗತಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಶ್ವೇತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ರೋಡ್ ಶೋಗೆ ಸಿದ್ಧತೆ. 3:30ಕ್ಕೆ ಹುಬ್ಬಳ್ಳಿಗೆ ಎಂಟ್ರಿ ಕೊಡ್ತಾರೆ ಪ್ರಧಾನಿ. ಮೋದಿ ರೋಡ್ ಶೋಗೆ ಸಿದ್ಧತೆ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೆ ಮೋದಿ ರೋಡ್ ಶೋ ಇರುತ್ತೆ. ಮಧ್ಯಾಹ್ನ 3:45ರಿಂದ 4:45ರವರೆಗೆ ಮೋದಿ ರೋಡ್ ಶೋ. ಏರ್ಪೋರ್ಟ್ ನಿಂದ 8 ಕಿಲೋಮೀಟರ್ ವರೆಗೆ ಮೋದಿ ರೋಡ್ ಶೋ ನಡೆಸಲಿದ್ದಾರೆ.
ಗೋಕುಲ್ ರಸ್ತೆ, ನೆಹರು ನಗರ ಸರ್ಕಲ್, ಅಕ್ಷಯ್ ಪಾರ್ಕ್, ಹೊಸೂರು ಸರ್ಕಲ್, ದೇಶಪಾಂಡೆ ನಗರದಲ್ಲಿ ಮೋದಿ ಸ್ವಾಗತಕ್ಕೆ ಸಿದ್ಧತೆಯಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೆ 8 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸುತ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, 3:45ಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಾರೆ ಹುಬ್ಬಳ್ಳಿಗೆ. ಏರ್ಪೋರ್ಟ್ ನಿಂದ ಹಿಡಿದು ರೈಲ್ವೆ ಮೈದಾನದವರೆಗೆ ಸುಮಾರು 8 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಸೊ ರೋಡ್ ಶೋಗೆ ಯಾವ ರೀತಿ ಸಿದ್ಧತೆ ಆಗಿದೆ ಅಲ್ಲಿ? ಶ್ವೇತಾ, ಏನಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ವಿಮಾನ ನಿಲ್ದಾಣಕ್ಕೆ 3:45ಕ್ಕೆ ಬಂದು ಹೇಳಿದ ತಕ್ಷಣ ಏರ್ಪೋರ್ಟ್ ಮುಂಭಾಗದಲ್ಲೇ ಸುಮಾರು 5-10 ಸಾವಿರ ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಏರ್ಪೋರ್ಟ್ ಮುಂಭಾಗದಲ್ಲಿ ಮೋದಿ ಅವರು ಏರ್ಪೋರ್ಟ್ ನಿಂದ ಹೊರಗೆ ಬಂದ ತಕ್ಷಣನೇ ಅಲ್ಲಿ ಕಾರನ್ನ ಹಿಡಿದು ಜನರ ಹತ್ರ ಕೈ ಬೀಸಿ ಅಲ್ಲಿಂದ ರೋಡ್ ಶೋವನ್ನು ಆರಂಭಿಸುತ್ತಾರೆ. ನೇರವಾಗಿ ರೈಲ್ವೆ ಮೈದಾನಕ್ಕೆ ಬರುತ್ತೆ. ದಾರಿ ಮಧ್ಯದಲ್ಲಿ ಒಟ್ಟು 8 ಸ್ಥಳಗಳನ್ನು ಬಿಜೆಪಿ ನಾಯಕರುಗಳು ಗುರುತಿಸಿ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರು ಅಂದರೆ ಯಾರು ಮೋದಿಯನ್ನು ಭೇಟಿಯಾಗಬೇಕು ಮಾತನಾಡಿಸಬೇಕಂತ ಅಭಿಲಾಷೆ ಅಂತವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಟ್ಟು ಅಲ್ಲಿಂದ ಏರ್ಪೋರ್ಟ್ ನಿಂದ ಇಲ್ಲಿಗೆ ಸುಮಾರು 15-20 ನಿಮಿಷಗಳ ಕಾಲ ಒಂದು ರೋಡ್ ಶೋ ನಡೆಯಲಿದೆ. ದಾರಿ ಮಧ್ಯೆ ಅಲ್ಲಲ್ಲಿ ಒಂದೊಂದು 2-2 ನಿಮಿಷ ಮೋದಿಯವರು ಇಳಿದುಬಿಟ್ಟು ಅಲ್ಲಿ ಕಾರ್ಯಕರ್ತರನ್ನ ಜನರನ್ನ ಮಾತನಾಡಿಸಿ ಕೈ ಬೀಸೋರಿದ್ದಾರೆ. ವಿಶೇಷವಾಗಿ ರೈಲ್ವೆ ನಿಲ್ದಾಣದ ನಂತರ ನೆಕ್ಸ್ಟ್ ಬರುವಂತದ್ದು ನೆಹರು ನಗರ ವಾಟರ್ ಟ್ಯಾಂಕ್, ಅಲ್ಲಿ ಕೂಡ ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧವಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಮೋದಿ ಬರುವಂತಹ 8 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ರಂಗೋಲಿಯನ್ನು ಹಾಕಿ ಸಿಂಗರಿಸಲಾಗಿದೆ. ಅತ್ಯಂತ ಉತ್ಸಾಹದಿಂದ ಯುವಕರು, ಯುವಜನತೆ, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿ ಆ ಒಂದು ಮೋದಿಯನ್ನ ಸ್ವಾಗತ ಮಾಡಿಕೊಳ್ಳಕ್ಕೆ ಅವರು ಸನ್ನದ್ಧರಾಗಿದ್ದಾರೆ. ಜೊತೆಗೆ ಅಲ್ಲಿಂದ ಅಕ್ಷಯ ಪಾರ್ಕ್ ಸರ್ಕಲ್ಗೆ ಪ್ರಧಾನಿ ಮಂತ್ರಿಗಳು ಏನು ಬರ್ತಾರೆ ಮೋದಿಯವರು, ಅಲ್ಲಿ ಕೂಡ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಕಟ್ಟಡಗಳ ಮೇಲೆ ಸುತ್ತಲೂ ಜನ ನಿಂತು ಅವರನ್ನ ಸ್ವಾಗತಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಹೊಸೂರು ಸರ್ಕಲ್ ಮೂಲಕ ಕಾಟನ್ ಮಾರ್ಕೆಟ್ ಇದೆ, ಕಾಟನ್ ಮಾರ್ಕೆಟ್ ನಿಂದ ಬಿಜೆಪಿ ಕಚೇರಿ, ದೇಶಪಾಂಡೆ ನಗರ ಸರ್ಕಲ್, ನಂತರ ಹಳೆಕೋಟ್ ಸರ್ಕಲ್ ಮಾರ್ಗವಾಗಿ ನೇರವಾಗಿ ದೇಸಾಯಿ ಕ್ರಾಸ್ ನಿಂದ ಈ ಒಂದು ರೈಲ್ವೆ ಮೈದಾನಕ್ಕೆ ಪ್ರಧಾನಮಂತ್ರಿಗಳು ಬರ್ತಾರೆ. ಇಲ್ಲಿ 4 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಈಗಾಗಲೇ 28 ರಾಜ್ಯಗಳ ವಿವಿಧ ಕಲಾ ತಂಡಗಳು ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ, ಕಲೆಯನ್ನು ಬಿಂಬಿಸಲಿಕ್ಕೆ ಸನ್ನದ್ಧರಾಗಿ ರಿಹರ್ಸಲ್ ಮಾಡ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ. ಇಲ್ಲಿ ಆ ಒಂದು ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಸಾಕಷ್ಟು ಈ ಬಾರಿಯ ಯುವಜನೋತ್ಸವ ಏನಿದೆ ಹಲವು ಕಾರಣಗಳಿಗಾಗಿ ಅತ್ಯಂತ ವಿಶೇಷತೆಯನ್ನು ಪಡೆದುಕೊಂಡಿದೆ. ಸಾಕಷ್ಟು ಉತ್ಸಾಹದಿಂದ ಯುವಕರು, ಸಾರ್ವಜನಿಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.